ಜಗದೀಶ್ ಶೆಟ್ಟರ್ ರೀತಿಯಲ್ಲೇ ಲಕ್ಷ್ಮಣ್ ಸವದಿ ಅವರು ಮರಳಿ ಮತ್ತೆ ಬಿಜೆಪಿ ಪಕ್ಷಕ್ಕೆ ಬರ್ತಾರೆ ಅನ್ನೋ ಚರ್ಚೆಯ ನಡುವೆ ಸದ್ಯ ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ಅಮಜೇಶ್ವರಿ ಏತ ನೀರಾವರಿ ಯೋಜನೆಗೆ ಕ್ರೆಡಿಟ್ ವಾರ್ ಪ್ರಾರಂಭ ಆಗಿದ್ದು ಇಬ್ಬರು ನಾಯಕರು ಸವಾಲಿಗೆ ಬಿದ್ದವರಂತೆ ಒಬ್ಬರ ವಿರುದ್ಧ ಒಬ್ಬರು ಹೇಳಿಕೆ ನೀಡ್ತಾ ಇದ್ದು ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸ ಚರ್ಚೆಗೆ ಗ್ರಾಸವಾಗಿದೆ. ಏನು ಬನ್ನಿ ವರದಿ ನೋಡೋಣ. ಮರಳಿ ಸವದಿ ಬಿಜೆಪಿ ಸೇರ್ಪಡೆ ನಡುವೆ ಮತ್ತೊಂದು ಚರ್ಚೆ ಸದ್ದು. ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ಮಾತಿನ ಜಟಾಪಟಿ. ಏತ ನೀರಾವರಿ ಯೋಜನೆ ಕ್ರೆಡಿಟ್ ವಾರ್ಗೆ ಡಾಗ್ ಫೈಟ್. ಹೌದು, ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಇನ್ನೇನು ಬಿಜೆಪಿಗೆ ಮರಳುತ್ತಾರೆ ಅನ್ನೋ ಚರ್ಚೆ ನಡುವೆ ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಂದು ಚರ್ಚೆ ಶುರುವಾಗಿದೆ. ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಯ ಬಗ್ಗೆ ಹಾಲಿ ಶಾಸಕ ಲಕ್ಷ್ಮಣ್ ಸವದಿ ಮತ್ತು ಮಾಜಿ ಶಾಸಕ ಮಹೇಶ ಕುಮಟಳ್ಳಿ ನಡುವೆ ಟಾಕ್ ವಾರ್ ಪ್ರಾರಂಭವಾಗಿದ್ದು, ನೀರಾವರಿ ಯೋಜನೆ ಕ್ರೆಡಿಟ್ ಪಡೆದುಕೊಳ್ಳುವುದಕ್ಕೆ ಇಬ್ಬರೂ ನಾಯಕರು ವಾಗ್ಯುದ್ಧ ನಡೆಸ್ತಾ ಇದ್ದಾರೆ. ಅಮ್ಮಾಜೇಶ್ವರಿ ಏತ ನೀರಾವರಿಯ 11 ಗ್ರಾಮಗಳ 9,950 ಹೆಕ್ಟೇರ್ ಜಮೀನು ನೀರಾವರಿ ಹಾಗೂ 13 ಎಕರೆ ತುಂಬಿಸುವ ಯೋಜನೆಯಾಗಿದೆ. ಈ ಯೋಜನೆಗೆ ಈಗಾಗಲೇ ಹಳೆ ಸರ್ಕಾರದ ನೀರಾವರಿ ಸಚಿವರಾಗಿದ್ದ ರಮೇಶ ಜಾರಕಿಹೊಳಿ, ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಯೋಜನೆಯ ಭೂಮಿ ಪೂಜೆ ನೆರವೇರಿಸುತ್ತಾರೆ. ಒಟ್ಟು 1,486.81 ಕೋಟಿ ರೂಪಾಯಿ ಯೋಜನೆಗೆ ಮೊದಲ ಹಂತದ 896 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆ ಸಿಕ್ಕಿತ್ತು. ಆದರೀಗ ಯೋಜನೆಯ ಕ್ರೆಡಿಟ್ ಪಡೆಯಲು ಇದೇ ತಿಂಗಳ 20ನೇ ತಾರೀಕು ಸಿಎಂ ಭೂಮಿ ಪೂಜೆಗೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಶಾಸಕ ಸವದಿ ನಡೆಗೆ ಮಾಜಿ ಶಾಸಕ ಮಹೇಶ ಕುಮಟಳ್ಳಿ ವಾಗ್ದಾಳಿ ನಡೆಸಿದ್ದಾರೆ. ಮೊದಲು ಮಾಡಿದಂತ ಮುಖ್ಯಮಂತ್ರಿ ಕಾಮಗಾರಿ 1,486.41 ಕೋಟಿ, ಮೊದಲೇ ಹಂತ 896 ಕೋಟಿ ಮಂಜೂರಾತಿ, ಅವರು ಗಟ್ಟಿ ದುಡ್ಡು ಕೂಡ ನಾವು ಕೈಯಲ್ಲಿ ಕಟ್ಟಿದ್ವಿ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಇದು ಶೋಭಿತ ಮಾಡುತ್ತಾರೆ. ಎರಡೂವರೆ ಲಕ್ಷದ ಕಾಲಾವಧಿ ಇದೆ, ಅದರೊಳಗೆ ಮುಗಿಸದ ಉದ್ಘಾಟನೆಯನ್ನು ಮಾಡಿ ಇಷ್ಟು ಮೇಲೆ ನಾವು ಮಾಡೋಣ ಸುಳ್ಳನೆ ಹೇಳೋರು. 2 ತಿಂಗಳೊಳಗ ಮಗ ಹುಟ್ಟಿಸೋಕೆ ಸಾಧ್ಯ ಇತ್ತು ಅನ್ನೋದು ನಾವು ಹೇಳೋಣ ಅಂದ್ರೆ ನಾವು ಕೆಲಸ ಕಡ್ಡಿ ಮಾಡಂಗಿಲ್ಲ. ಕೆಲಸ ಕಡ್ಡಿ ಯಾಕೆ ಕಡ್ಡಿ ಮಾಡಂಗಿಲ್ಲ ಅಂದ್ರೆ ಆ ಕೆಲಸದ ಆ ಭಾಗದ ರೈತರಿಗೆ ಅನುಕೂಲ ಆಗಲಂತ ಹೇಳಿ ಹೋರಾಡೋರು ನಾವು ಚಪ್ಪನ ಸೋಸಿಕೊಂಡವ್ರು ನಾವು. ಇತ್ತ ಮಾಜಿ ಶಾಸಕ ಮಹೇಶ ಕುಮಟಳ್ಳಿ ಆಕ್ರೋಶದ ಮಾತುಗಳಿಗೆ ಹಾಲಿ ಶಾಸಕ ಲಕ್ಷ್ಮಣ್ ಸವದಿ ತಿರುಗೇಟು ನೀಡಿದ್ದಾರೆ. ಬಿಜೆಪಿ ಸರ್ಕಾರ ಅನುಮೋದನೆ ನೀಡಿತ್ತು, ಆದರೆ ಹಣ ಮಂಜೂರು ಮಾಡಿದ್ದು ಸಿದ್ದರಾಮಯ್ಯನವರು ಅಂತ ಹೇಳಿದ್ದಾರೆ. ಇನ್ನು ಬಿಜೆಪಿ ಅವರಿಗೆ ಧೈರ್ಯ ಇದ್ರೆ ಹಕ್ಕುಚ್ಯುತೆ ಮಂಡನೆ ಮಾಡಲಿ ಅಂತ ಶಾಸಕ ಲಕ್ಷ್ಮಣ್ ಸವದಿ ಕುಮಟಳ್ಳಿಗೆ ಸವಾಲ್ ಹಾಕಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಇದಕ್ಕೆ ಅನುದಾನವನ್ನು ಒದಗಿಸಿರ್ತಕ್ಕಂಥದ್ದು ಟೆಂಡರ್ ಪ್ರಕ್ರಿಯೆ ಪೂರ್ಣವಾಗಿ ಮುಗಿಸಿರ್ತಕ್ಕಂಥದ್ದು ಹೊಸ ಸರ್ಕಾರ ಬಂದಮೇಲೆ ಅಲ್ಲಿ ಬೋರ್ಡ್ ಇರುತ್ತೆ, ಅದಕ್ಕೆ ಮುಖ್ಯಮಂತ್ರಿಗಳ ಅಧ್ಯಕ್ಷರಿರ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ನೀರಾವರಿ ನಿಗಮದ್ದು ಅಪ್ರೂವಲ್ ಕೊಟ್ಟಿರ್ತಕ್ಕಂಥದ್ದು, ಮಂಜೂರಾತಿ ಕೊಟ್ಟಿರ್ತಕ್ಕಂಥದ್ದು, ಟೆಂಡರ್ ಪ್ರಕ್ರಿಯೆಗೆ ಪ್ರೊಸೀಡಿಂಗ್ ಆಗಿರ್ತಕ್ಕಂಥದ್ದು ಈ ಸರ್ಕಾರದ್ದು. ಮೊದಲನೇ ಹಂತದ್ದು ಮಂಜೂರಾಗಿದೆ, ಎರಡನೇ ಹಂತದ ಮಂಜೂರು ಮಾಡಲಿಕ್ಕೆ ಅಸರನ್ಸ್ ಕೊಟ್ಟಿದ್ದಾರೆ. ಎರಡನ್ನು ಮಂಜೂರಾತಿ ಪಡ್ಕೊಂಡು ಸಿದ್ದರಾಮಯ್ಯನವರು ಬರ್ತಾರೆ, ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ, ನಾನೂ ಇರ್ತೀನಿ, ಎಲ್ಲರೂ ಕೂಡಿಕೊಂಡು ಸಾರ್ವಜನಿಕರ ಮಧ್ಯದಲ್ಲಿ ಪೂಜಾ ಪುನಸ್ಕಾರವನ್ನು ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. 2.5 ವರ್ಷದಲ್ಲಿ ಆ ಭಾಗಕ್ಕೆ ನೀರು ಕೊಡ್ತೀವಿ. ಹಕ್ಕುಚ್ಯುತಿ ಆಗಿದೆ ಅಂತಕ್ಕಂಥ ಅವ್ರ ಭಾವನೆ ಇದ್ರೆ ಹಕ್ಕುಚ್ಯುತಿ ಮಂಡನೆಯನ್ನು ಮಾಡುವಂಥ ಕೆಲಸ ಮಾಡಿ. ಒಟ್ಟಿನಲ್ಲಿ ರಾಜಕೀಯ ನಾಯಕರು ಒಬ್ಬರ ಮೇಲೆ ಮತ್ತೊಬ್ಬರು ಪ್ರತ್ಯಾರೋಪ ಮಾಡಿಕೊಂಡು ತಮ್ಮ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಶಿವರಾಜ್ ನೇಸರ್ಗಿ, ಜೀ ಕನ್ನಡ ನ್ಯೂಸ್, ಚಿಕ್ಕೋಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್
821 ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51 ಶ್ರೀ ಬಸವೇಶ್ವರ ನಂಬರ್ 60 ವಿನಾಯಕ ಡಿಜಿಟಲ್ ನಂಬರ್ 53 ಇನ್ ಡಿಜಿಟಲ್ ನಂಬರ್ 896 ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.